ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನಿಮಗೆ ಆಲ್ರೆಡಿ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ, ಗ್ಲೋಬಲ್ ವಿಲೇಜ್. ನಾವು ಕೂಡ ರೀಚ್ ಆಗ್ತಾ ಬಂದ್ವಿ, ಅಲ್ಲೇ ಕಾಣಿಸ್ತಾ ಇದೆ ನಿಮಗೆ. ಇದೇ ಗ್ಲೋಬಲ್ ವಿಲೇಜ್. ಇದು ನಾನು ರಿಟರ್ನ್ ಬರುವಾಗ ತಗೊಂಡಿದ್ದ ವಿಡಿಯೋ. ನಾವು ರಿಟರ್ನ್ ಬರುವಾಗ ತುಂಬಾ ಲೇಟ್ ಆಗಿತ್ತು, ನೈಟ್ ಆಗಿದ್ದರಿಂದ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ಇದು ಎಂಟ್ರೆನ್ಸ್. ಈ ಗ್ಲೋಬಲ್ ವಿಲೇಜ್ ನೈಟ್ 1 ಗಂಟೆ ತನಕನೂ ಓಪನ್ ಇರುತ್ತೆ, ಅದರಿಂದ ನಾವು ಈವ್ನಿಂಗ್ ಹೊತ್ತಿಗೆ ತಲುಪೋ ಥರ ಹೊರಟ್ವಿ. ಬೇಗ ಹೋದರೆ ಅಲ್ಲಿ ಬಿಸಿಲಲ್ಲಿ ತಿರುಗಾಡೋದು ಕೂಡ ಕಷ್ಟ, ಕರೆಕ್ಟಾಗಿ ಏನೂ ನೋಡೋಕ್ಕಾಗಲ್ಲ ಅಂತ ಲೇಟಾಗಿ ಹೊರಟ್ವಿ. ಈಗ ನಾವು ಒಳಗಡೆ ಬಂದ್ವಿ. ಇದು ಇನ್ಸೈಡ್ ವ್ಯೂ. ಇದ್ರ ಒಳಗಡೆ ಏನಿದೆ ಅಂದರೆ, ಒಂದು 15 ಕಂಟ್ರೀಸ್ ಡೆಮೋನ ಇಲ್ಲಿ ತೋರಿಸಿದ್ದಾರೆ. ಒಂದೊಂದು ಕಂಟ್ರೀಸ್ಗೆ ಒಂದೊಂದು ಸೆಕ್ಷನ್ ಅಂತ ಮಾಡಿ, ಅದರ ಇನ್ಸೈಡ್ ಹೋದರೆ ನೀವು ಚಿಕ್ಕ ಚಿಕ್ಕ ಶಾಪ್ಸ್, ಅದರಲ್ಲಿ ಅಲ್ಲಿನ ಶೈಲಿಯ ಬಟ್ಟೆಗಳಾಗಿರ್ಬೋದು, ಅಲ್ಲಿನ ಸ್ವೀಟ್ಸ್, ಇನ್ನೂ ಇತ್ಯಾದಿ ವಸ್ತುಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. ನಿಮಗೆ ಬೇಕಾದ್ದನ್ನು ನೀವು ಪರ್ಚೇಸ್ ಮಾಡ್ಬೋದು. ಅದರ ಔಟ್ಸೈಡ್ ನೋಡಿದ್ರೆ ಅಲ್ಲಿನ ಪ್ರಸಿದ್ಧ ಕಟ್ಟಡಗಳನ್ನ ಅದರ ಡೆಮೋನ ತೋರಿಸಿದ್ದಾರೆ. ಇದು ಓವರಾಲ್ ವ್ಯೂ. ಅಲ್ಲಿ ನಿಮಗೆ ದುಬೈನ ಬುರ್ಜ್ ಖಲೀಫಾ ಕಾಣಿಸ್ತಾ ಇರ್ಬೋದು, ಹಾಗೆ ಫ್ರಾನ್ಸ್ ಇದ್ದು ಐಫಿಲ್ ಟವರ್. ಇಂಡಿಯಾ ಸೆಕ್ಷನ್ಗೆ ಹೋದರೆ ಅಲ್ಲಿನ ತಾಜ್ ಮಹಲ್ ಕೂಡ ಆರ್ಟಿಫಿಷಿಯಲ್ ಆಗಿ ಬಿಲ್ಡ್ ಮಾಡಿದ್ರು. ಈಗ ನಾವು ಟರ್ಕಿ ಸೆಕ್ಷನ್ದ ಇನ್ಸೈಡ್ ಬಂದಿದ್ದೀವಿ. ಈ ಗ್ಲೋಬಲ್ ವಿಲೇಜ್ ಏನಿದೆ, ಇದು ಸಮ್ಮರ್ ಟೈಮಲ್ಲಿ ಕ್ಲೋಸ್ ಇರುತ್ತೆ. ಇವತ್ತು ನಾವು ಬಂದಿರೋದು ಲಾಸ್ಟ್ ಡೇ ಆಫ್ ಪ್ರದರ್ಶನ ಆಗಿತ್ತು, ಆದ್ದರಿಂದ ಜನ ಕೂಡ ಫುಲ್ ತುಂಬಿಕೊಂಡಿದ್ರು. ನೆಕ್ಸ್ಟ್ ನಾವು ಅಲ್ಲಿಂದ ಪಾಕಿಸ್ತಾನ್ ಸೆಕ್ಷನ್ಗೆ ಬಂದ್ವಿ. ಔಟ್ಸೈಡ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಒಳಗಡೆ ಕೂಡ ತುಂಬ ಚಿಕ್ಕ ಚಿಕ್ಕ ಶಾಪ್ಸ್ ಎಲ್ಲ ಇತ್ತು. ಇಲ್ಲಿ ಬಟ್ಟೆಗಳನ್ನ ಮೀಟರ್ ಲೆಕ್ಕದಲ್ಲಿ ಕಟ್ ಮಾಡಿ ಕೊಡ್ತಾ ಇದ್ರು. ಸ್ವೆಟರ್ಸ್ ಆಗಿರ್ಬೋದು, ಬ್ಯಾಗ್ಸ್, ಪ್ಯೂರ್ ಲೆದರ್ ಬ್ಯಾಗ್ಸ್ ಅವೈಲಬಲ್ ಇತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಯುರೋಪ್ ಕಡೆ ಹೊರಟ್ವಿ. ಅಲ್ಲಿನ ಲೈಟಿಂಗ್ಸ್ ಕೂಡ ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ಐಸ್ ಕ್ರೀಮ್ನ ಲೈವ್ ಆಗಿ ಅವರೇ ಮಾಡಿಕೊಡ್ತಾ ಇದ್ರು. ನಾವಿಲ್ಲಿ ಯಾವುದಾದ್ರೂ ಫ್ಲೇವರ್ನ ಆರ್ಡರ್ ಮಾಡಿದ್ರೆ ಅದನ್ನು ನಮ್ಮ ಕಣ್ಣು ಮುಂದೆ ನೀಟಾಗಿ ಮಾಡಿಕೊಡ್ತಾ ಇದ್ರು. ಸೊ ಈ ಹಿಂದೆ ನಾನು ಯಾವತ್ತೂ ಐಸ್ ಕ್ರೀಮ್ ಮಾಡೋದನ್ನು ನೋಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೇ ನೋಡ್ತಾ ಇದ್ದೆ. ಸೊ ಈ ಅಂಗಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಕೊಂಡು ವ್ಯಂಗ್ಯ ಚಿತ್ರಣಗಳನ್ನ ಮಾಡಿಕೊಡ್ತಾ ಇದ್ರು.
ಬೇರೆ ಶಾಪ್ಸ್ ಎಲ್ಲಾನು ಸೇಮ್ ಸೇಮ್ ಇದ್ದಿದ್ರಿಂದ ನಾನು ಜಾಸ್ತಿ ಏನು ನಿಮಗೆ ತೋರಿಸಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಅಮೇರಿಕ ಸೆಕ್ಷನ್ ಹೋದ್ವಿ. ಅಲ್ಲಿ ಕೂಡ ಅಷ್ಟೇ, ತುಂಬ ಒಳ್ಳೆ ಒಳ್ಳೆ ಐಟಮ್ಸ್ ಎಲ್ಲ ಇತ್ತು. ಬಟ್ ಅಲ್ಲಿದ ಬಗ್ಗೆ ನಿಮಗೆ ಗೊತ್ತೇ ಇದೆ, ತುಂಬ ಎಕ್ಸ್ಪೆನ್ಸಿವ್ ಇತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಬೋಸ್ನಿಯಾಗ ಹೋದ್ವಿ. ಅಲ್ಲಿ ಮುಂದೆನೆ ಒಬ್ರು ಅಜ್ಜಿ ಕೂತ್ಕೊಂಡು ಈ ತರ ಡಿಸೈನ್ಸ್ ಎಲ್ಲ ಹೇಳ್ತಾ ಇದ್ರು. ನಿಜವಾಗ್ಲೂ ಅವ್ರು ಮಾಡಿಟ್ಟಿರೋ ಡಿಸೈನ್ಸ್ ತುಂಬಾನೇ ಚೆನ್ನಾಗಿತ್ತು. ನಾವು ಕೂಡ ಮಾತಾಡ್ಕೊಳ್ತಾ ಇದ್ವಿ ಎಷ್ಟು ಬ್ರಿಲಿಯಂಟ್ ಆಗಿರ್ಬೋದು ಅವ್ರಿಂದ. ಆ ತರ ಡಿಸೈನ್ನ ಥ್ರೆಡ್ ಕಲರ್ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಹೆಣಿಯೋದು ತುಂಬಾನೇ ಕಷ್ಟ. ರಿಯಲಿ ಆಟ್ಸ್ ಆಫ್. ಇದು ಅದರ ಇನ್ಸೈಡ್. ಇನ್ಸೈಡ್ ಏನೆಲ್ಲ ಇತ್ತು ಅಂತ ನೋಡ್ಕೊಂಡು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇದರಲ್ಲಿ ನನಗೆ ಎಲ್ಲ ಪ್ಲೇಸಸ್ನೂ ಕವರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ. ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.